ಕನ್ನಡದಲ್ಲಿ ಮಧ್ಯಾಹ್ನದ ಶುಭಾಶಯ. ಮಕ್ಕಳೇ, ನಾವು ಈ ದಿನ ತರಗತಿಯಲ್ಲಿ ಗುಣಿತಾಕ್ಷರ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ವಿ ಅಲ್ವಾ? ಒಂದು ಹಿಂದಿನ ತರಗತಿಯಲ್ಲಿ ನಾವೇನು ಅಭ್ಯಾಸ ಮಾಡಿದ್ವಿ, ಹಿಂದಿನ ಒಂದು ತರಗತಿಯಲ್ಲಿ ಸ್ವರ ಚಿಹ್ನೆಗಳಲ್ಲಿ ಬರುವಂತಹ ಒಂದು ಚಿಹ್ನೆಗಳನ್ನ ಆ ಗುಣಿತಾಕ್ಷರಗಳಿಗೆ ಹೇಗೆ ಹಾಕುವುದು, ಹಾಗೆ ಬರೆಯೋದು ಹೇಗೆ, ಅವುಗಳನ್ನ ಹೇಗೆ ನಾವು ಉಚ್ಚಾರಣೆ ಮಾಡ್ಕೋಬಹುದು ಅನ್ನೋದನ್ನ ಹಿಂದಿನ ದಿನ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ವಿ. ಹಾಗೆ ಆ ಒಂದು ಸ್ವರ ಚಿಹ್ನೆಗಳನ್ನ ಗುಣಿತಾಕ್ಷರಗಳ ಮುಖಾಂತರ ಹೇಗೆ ಪದಗಳನ್ನು ಓದೋದು ಅನ್ನೋದನ್ನ ಅಭ್ಯಾಸ ಮಾಡಿದ್ವಿ. ಎಲ್ಲಿವರೆಗೂ ಆಗಿತ್ತು ಹಿಂದಿನ ತರಗತಿಯಲ್ಲಿ ಮಕ್ಕಳ? ಹಿಂದಿನ ತರಗತಿಯಲ್ಲಿ ಪಟ್ರುಸುಳಿ ಎಂಬ ಸ್ವರ ಚಿಹ್ನೆಯವರೆಗೆ ಆಗಿತ್ತು ಅಲ್ವೇ? ಹಾಗಾದ್ರೆ ಈ ದಿನ ತರಗತಿಯಲ್ಲಿ ನಾವು ಏತ್ವದಿಂದ ಪ್ರಾರಂಭ ಮಾಡೋಣ. ಓಕೆನಾ? ಹಾಗಾದ್ರೆ ಮಕ್ಕಳೇ, ಏತ್ವದಿಂದ ಪ್ರಾರಂಭ ಮಾಡಬೇಕಂದ್ರೆ ನಿಮ್ಮ ಪುಸ್ತಕದಲ್ಲಿ ಒಂದ್ಸಲ ನೋಡಿ, ಎಲ್ಲರೂ ಪುಸ್ತಕ ಓಪನ್ ಮಾಡಿ. ನೆಕ್ಸ್ಟು ಪುಟ ಸಂಖ್ಯೆ 99, ಪುಟ ಸಂಖ್ಯೆ ಎಷ್ಟು? 99ರಲ್ಲಿ ಗುಣಿತಾಕ್ಷರಗಳು ಮೂರು, ಏತ್ವ ಓತ್ವ ಏತ್ವ ಏತ್ವ ನಿರ್ಗ ಐತ್ವ. ಇಲ್ಲಿ ಚಿತ್ರ ನೋಡ್ಬಿಟ್ಟು ಪದಗಳನ್ನು ಹೇಳಬೇಕು. ಫಸ್ಟ್ ಒಂದು ಚಿತ್ರದಲ್ಲಿ ಏನ್ ಕಾಣಿಸಿದೆ, ಏನ್ ಕಾಣಿಸಿದೆ? ಕೆರೆ. ಪದ ಏನಿದೆ? ಕೈಯಿಟ್ವಾರಿಕೆ ರಾಗಿಟ್ವಾರಿ ಕೆರೆ. ನೆಕ್ಸ್ಟ್ ಯಾವ ಚಿತ್ರ ಇದು, ಯಾವ ಪ್ರಾಣಿ ಅದು? ಮೇಕೆ. ಮಾಹಿತಿ ಮೇ ಕಾಯಿಟ್ವಾರಿಕೆ ಮೇಕೆ. ನೆಕ್ಸ್ಟ್ ಚಿತ್ರದಲ್ಲಿ ಏನ್ ಕಾಣಿಸ್ತಿದ್ದಾರೆ? ಎಸ್, ಕೈಯಲ್ಲಿ ಗನ್ ಹಿಡಿದಿದ್ದಾರೆ. ಓಕೆನಾ? ಯಾರವರು? ಸೈನಿಕ. ಎಸ್, ಯೋಧ ಅಂತ ಹೇಳ್ತೀವಿ. ಸೈ ಅಥವಾ ಸೈ, ನಾನು ಸುನಿ ಕಟ್ಟು ಸೈನಿಕ. ನೋಡಿ, ಏತ್ವದಿಂದ ಕೆರೆ, ಏತ್ವದಿಂದ ಮೇಕೆ, ಐತ್ವದಿಂದ ಸೈನಿಕ. ಮೊದಲನೇದಾಗಿ ಏತ್ವ ನೋಡೋಣ. ಕೆರೆಗಳ ಬಗ್ಗೆ ಏತ್ವದಲ್ಲಿ ಪದಗಳ ಕೊಡ್ತಾರೆ. ಕೆರೆ, ಗೆಳೆಯ, ಚರುಮ, ಎಡೆ, ಎಡೆ, ಬೆಳೆ, ತೆನೆ, ದೆಸೆ, ಪೆರೆ, ಮೆರೆ, ಬೆಲೆ, ಹವೆ. ಮಕ್ಕಳೇ, ಇಲ್ಲಿ ಏತ್ವ, ಏತ್ವದಲ್ಲಿ ಮೊದಲನೆಯ ಪದದಲ್ಲಿ, ಮೊದಲನೆಯ ಪದದಲ್ಲಿ ಯಾವ ಅಕ್ಷರವನ್ನು ಬೇಕು ಮೊದಲು ಗುರುತಿಸ್ಕೋಬೇಕು. ಯಾವ ಅಕ್ಷರ ಇದೆ? ಕಾಕ್ಷರ ಇದೆ, ರಾಕ್ಷರ ಇದೆ. ಕಾಕ್ಷರಕ್ಕೆ ಯಾವ ಒಂದು ಸ್ವರ ಚಿಹ್ನೆಗಳಿದೆ? ಏತ್ವ ಅಕ್ಷರದ ಏ ಅಕ್ಷರದ ಸ್ವರ ಚಿಹ್ನೆ. ಗೈ ಪುಡಿ, ಕೈ ಗೈ, ತೈ
ಹೊರೆ ಒರೆ ಬೊಂಬೆ ಹೊರೆ ಹೀಗೆ ನಾವು ಮೊದಲಿಗೆ ಹೇಳಿದ್ರು ನಾನು ನಿಮಗೆ. ಮೊದಲನೇದಾಗಿ ಈ ವರ್ಣಮಾಲೆಯಲ್ಲಿ ಒಂದು ಸ್ವರಾಕ್ಷರ ಉಪಯೋಗ ಭಾಗಗಳನ್ನು ಯಾವುದೇ ಉಚ್ಚಾರಣೆ ಮಾಡಬೇಕು ಅನ್ನೋದನ್ನು ಮೊದಲು ತಿಳ್ಕೋಬೇಕು. ಅದೇ ಪ್ರಕಾರ ನೀವು ಮುಂದಾಕ್ಷರ ಓದದಷ್ಟೇ ಇರಲ್ಲ ಆ ಆ ಹೀಗೆ ಈ ಚಿಹ್ನೆಗಳನ್ನ ಪ್ರಕಾರ ನೀವು ಮುಂದಾಕ್ಷರದಲ್ಲಿ ಅಕ್ಷರಗಳನ್ನು ಗುರುತಿಸ್ತಾ ಓದಬಹುದು. ನೆಕ್ಸ್ಟ್ ಮಕ್ಕಳೇ ಉತ್ಪನ್ನ ದೀರ್ಘ ಸ್ವಯಂ ಓದುವ ದೀರ್ಘದ ಸ್ವರಚನೆ ಯಾವುದು? ಎಸ್, ಈ ಸ್ವರಚನೆ ಯಾವ ಅಕ್ಷರದ್ದು? ಓ ಅಕ್ಷರ. ಹಾಗಾದ್ರೆ ಯಾವ ಅಕ್ಷರಕ್ಕೆ ಓದುವಂತಿಂದ ಬಿಡಿದರೆ ಆ ಅಕ್ಷರಕ್ಕೆ ಓದುವಂತಿಂದ ಕೊಟ್ಟಾಗ ಏನಾಗುತ್ತೆ? ಇದನ್ನ ಹೇಗೆ ಹೇಳ್ತೀವಿ ಅಂದ್ರೆ ನಾವು ಓ ಅಂತ ಹೇಳ್ತೀವಿ. ಇದನ್ನ ಹಾಗೆ ಕೋ ರೇ ಹೇಳಿ ನೋಡೋಣ ಮುಂದಿನ ಒಮ್ಮೆ ಎಲ್ಲರೂ. ಎಸ್, ಕೋ ರೇ ಗೋಡೆ ಅಕ್ಷರವನ್ನು ಗುರುತಿಸಬೇಕು ಅಷ್ಟು. ಯಾವ ಅಕ್ಷರ ಜಾಗಿದೆ? ಜಾಗಿ ಓದುವಂತಿಂದ ಹಾಕಿದಾಗ ಜೋ ಜೋಗುಳ. ಮಾಕ್ಷಕ್ಕೆ ಓದುವಂದಿರ್ಗ ಮೋ ಡ ಮೋಡ. ತಾಕ್ಷರಕ್ಕೆ ಓದುವಂದಿರ್ಗ ತೋಟ. ನಾಕ್ಷರಕ್ಕೆ ಓದುವಂದಿರ್ಗ ನೋಡ ಟೋಪಿ. ನೆಕ್ಸ್ಟ್ ಔತ್ ಔತ್ ಅಕ್ಷರ ಸ್ವರಚಿಹ್ನೆ ಯಾವ ಅಕ್ಷರದ್ದು? ಔ ಅಕ್ಷರದ್ದು. ಇದನ್ನ ಔ ಅಂತ ಹೇಗೆ ಗೊತ್ತಿರೋ ಹಾಗೆ ಇದು ಯಾವ ಅಕ್ಷರಕ್ಕೆ ಔ ಮಾಡಿದ್ದಾರೆ? ತಾಕ್ಷರಕ್ಕೆ ಔತ್ ಹಾಕಿದ್ದಾರೆ. ತಾ ಅಕ್ಷರಕ್ಕೆ ಔತ್ ಮಾಡಿ. ಹಾಗೆ ಇಲ್ಲೂ ಕೂಡ ಇದೆ, ಇಲ್ಲಿ ಎಲ್ಲ ವಾಕ್ಯ
ನೆಕ್ಸ್ಟ್ ಇನ್ನೂ ಕೂಡ ಬರೀ ಕೊಟ್ಟಿದ್ದಾರೆ, ಇವರೆಲ್ಲ ಬಂದು ನಿಮಗೆ ವಾಟ್ಸಪ್ ಸೆಂಡ್ ಮಾಡ್ತೀರಾ ಅಲ್ವಾ. ನೆಕ್ಸ್ಟ್ ನೀವು ಇಲ್ಲಿ ಕಲಿತಾ ಅಕ್ಷರಗಳು ಅಂತ ಇದೆ, ಓಕೆನಾ? ನಾನು ಏನ್ ತಿಳಿಸ್ಕೊಡ್ತೀನಿ ಅದೆಲ್ಲ ಇಲ್ಲೇ ಇದೆ, ಒಮ್ಮೆ ಇದನ್ನ ಸರಿಯಾಗಿ ಓದ್ಕೊಡಿ. ಹಾಗೆ ನೆಕ್ಸ್ಟ್ ಕೆಲವೊಂದು ಇಲ್ಲಿ ಪದಗಳನ್ನ ಕೊಟ್ಟು ಚಿತ್ರಗಳನ್ನ ಕೊಟ್ಟಿದ್ದಾರೆ, ಆ ಚಿತ್ರಗಳನ್ನ ಗಮನಿಸ್ಬಿಟ್ಟು ಅಲ್ಲಿರುವಂತ ಅಕ್ಷರಗಳನ್ನ ಗುರುತಿಸಿ ಪದವನ್ನು ಓದಿ ಕೆಳಗೆ ಬಾಕ್ಸ್ ಅಲ್ಲಿ ಅದನ್ನೇ ಬರೀಬೇಕು. ಯಾವ ಅಕ್ಷರ ಇದೆ? ಅಳಿಲು, ಅಳಿಲು, ಸಾರಿ, ಆಕಳು, ಇಣಚಿ, ಉಂಗುರ, ಅರಸ, ಎಲೆ, ಮರ, ಇಲಿ, ನೇಗಿಲು, ತೆನೆ, ತಬಲ, ಮೇಜು, ನಗಿಲು, ಭಟ, ಕುದುರೆ, ತಮಟೆ, ಶಂಖ, ಹಾವು, ರೈತ, ಓಕೆನಾ? ಹೀಗೆ ಪದಗಳನ್ನ ನೀವು ಓದ್ತಾ ಕೆಳಗೆ ಬರಬೇಕು. ಕೋತಿ, ನೌಕೆ, ನೊಣ, ಗೋಡೆ, ಚೇಳು, ಕೆರೆ, ಸೈನಿಕ, ಸೌಟು, ಕೋಳಿ.